ಒಂದು ಹಳ್ಳಿ ಗಾಡಿನ ಪ್ರದೇಶದಿಂದ ಬಂದು ಇವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ ಸೊ ನೋಡ್ಬೋದು ಅವರು ಪ್ರಾಫಿಟ್ ಅಲ್ಲೇ ಅವರು ಮ್ಯಾಕ್ಸ್ ಬುಕ್ ಅಂಡ್ ಐಫೋನ್ ಸಹ ತಗೊಂಡಿದ್ದಾರೆ ನಾವು ಬಡವರು ಇದೇ ತರ ಹಿಂಗೆ ಇರ್ತೀವಿ ನನ್ನ ಲೈಫಲ್ಲಿ ಒನ್ ಸಿಆರ್ ಟೂ ಆರ್ ನನ್ನ ಪ್ಲ್ಯಾನೇ ಇರಲಿಲ್ಲ ಇವ್ರು ಹೇಳ್ಕೊಡೋ ಸ್ಟಾಟಸ್ ಇಸ್ಕೊಳ್ಳೋಣ ನಾವು ಕ್ಲೀನ್ ಆಗಿ ಡಿಸಿಪ್ಲಿನ ಫಾಲೋಪ್ ಮಾಡ್ಕೊಂಡ್ರೆ ಕ್ಲಾಸ್ಗೆಲ್ಲ ಬಂದು ನಾನು ಕಲ್ತ್ ಮೇಲೆ ನಾನು ಜಸ್ಟ್ ಇನ್ನೊಂದು ಟೂ ಇಯರ್ಲೆ ತ್ರೀ ಇಯರ್ಸ್ ಅಲ್ಲಿ ನಾನು ಕರೋಪತಿ ಆಗ್ತೀನಿ ಅನ್ನೋದು ನನ್ನ ಒಂದು ಬಿಲಿವಿದೆ ಅದೇ ಏಳು ಕೋಟಿ ಜನಕ್ಕೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿರಬೇಕು ಗೊತ್ತು ತಿಳುವಳಿಕೆ ತಿಳಿಸ್ಬೇಕು ಅಂತಾನೆ ನಾವು ಟಿ ಡಿ ಅಕಾಡೆಮಿ ನಲವತ್ತೈದು ಜನ ಸ್ಟಾಫನ್ನು ಇಟ್ಕೊಂಡು ಐದು ಬ್ರಾಂಚ್ ಓಪನ್ ಮಾಡಿ ಇಷ್ಟೆಲ್ಲ ಸ್ಟ್ರಗಲ್ ಪಡ್ತಾ ಇದೀವಿ ಈ ಸಂಸ್ಥೆಯಲ್ಲಿ ಫಸ್ಟ್ ನಾಲೆಡ್ಜ್ ಕಲಿಬೇಕು ಆಮೇಲೆ ಅವ್ರು ನಮ್ಮಿಂದ ದುಡ್ಡನ್ನ ಪ್ರಾಫಿಟ್ ಮಾಡಿ ತೋರಿಸ್ತಾರೆ ಹೊರತು ಅವರೇ ದುಡ್ಡು ಇಸ್ಕೊಂಡು ಪ್ರಾಫಿಟ್ ಮಾಡ್ತಾರೆ ಅಂತ ಎಲ್ಲ ನೆಕ್ಸ್ಟ್ ಟೈಮ್ ನಮ್ಮದು ಮನಸ್ಸು ನಾವು ದುಬೈಗೆ ಹೋಗಿ ನಾನು ಒಂದ್ ಒಂದ್ಸರ್ ಪ್ರಾಫಿಟ್ ತೋರಿಸ್ಬೇಕು ಅನ್ನೋದು ನನ್ಗೆ ಇದೆ ನಮಸ್ತೆ ಕರ್ನಾಟಕ ಇವತ್ತು ನಮ್ಮ ಜೊತೆ ಭರತ್ ಕುಮಾರ್ ಇದ್ದಾರೆ ಸೊ ಇವರು ಮೂಲತಃ ಕನಕ್ಪುರದವರು ತಿಳ್ಕೊಳ್ಳೋಣ ಇವರು ಸ್ಟಾಕ್ ಮಾರ್ಕೆಟಲ್ಲಿ ಒಂದೂವರೆ ಲಕ್ಷದಕ್ಕಿಂತ ಹೆಚ್ಚಿಗೆ ಪ್ರಾಫಿಟ್ ಮಾಡಿದ್ದಾರೆ ಈ ಒಂದೂವರೆ ಲಕ್ಷ ಎಷ್ಟು ಕ್ಯಾಪಿಟಲಲ್ಲಿ ಮಾಡಿದ್ದಾರೆ ಹೆಂಗೆ ದುಡ್ಡು ಮಾಡ್ತಾಯಿದ್ದಾರೆ ಸ್ಟಾಕ್ ಮಾರ್ಕೆಟ್ಗೆ ಹೆಂಗೆ ಬಂದರು ಆ್ಯಂಡ್ ಇದರಲ್ಲಿ ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದಾರೆ ಅವರಿಂದನೇ ಕೇಳಿ ನನ್ನ ನೆನಸು ಭರತ್ ಅಂತ ನನ್ನದು ಮೂಲತಃ ಬಂದಿ ಕನಕ್ಪುರ ನಾನು ಹಳ್ಳೀಲಿ ಇದ್ದ ಇದ್ದಿದ್ದು ಈಗ ನಾನು ಬೆಂಗಳೂರಲ್ಲಿ ಒಂದು ಏರೋಸ್ಪೇಸ್ ಕಂಪ್ನಿ ವರ್ಕ್ ವರ್ಕ್ ಮಾಡ್ತಾಯಿದ್ದೆ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಈ ಥರ ಸ್ಟಾಕ್ ಮಾರ್ಕೆಟ್ ಅಂತ ಎಲ್ಲ ಫ್ರೆಂಡ್ಸ್ ಎಲ್ಲ ಲಾಗಿನ್ ಆಗಬೇಕು ನಾನು ಲಾಗಿನ್ ಆಗಿದೆ ಬಟ್ ನನಗೆ ಗೊತ್ತಾಗ್ತಿರಲ್ಲ ಏನು ಎತ್ತ ಅಂತ ಅಲ್ಲಿ ಸ್ವಲ್ಪ ಲಾಸಸ್ ಎಲ್ಲ ನೋಡ್ತಾಯಿದ್ದೆ ಏನು ಅಂತ ಬೇಸಿಕ್ ನಾಲೆಜ್ ನನಗೆ ಗೊತ್ತಿರಲಿಲ್ಲ ಮತ್ತು ನಾನು ತುಂಬ ದಿಶಿಂದ ವೀಡಿಯೋಸ್ ಎಲ್ಲ ಸರ್ಚ್ ಮಾಡ್ತಿರ್ಬೇಕಾದ್ರೆ ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು ನಾವು ಹಿಂದಿ ಇಂಗ್ಲೀಷಲ್ಲಿ ನಮಗೆ ಅರ್ಥ ಆಗ್ತಾ ಇಲ್ಲ ನಮಗೆ ಕನ್ನಡದಲ್ಲಿ ಯಾರೂ ಇಲ್ಲ ಹೇಳ್ಕೊಂಡು ಸರ್ಚ್ ಸರ್ಚ್ ಮಾಡ್ತಿರ್ಬೇಕಾರೆ ಯೂಟ್ಯೂಬದಲ್ಲಿ ಮನಸ್ಸಾರದು ವೀಡಿಯೋ ನೋಡಿದೆ ಯಲಂಕ ಬ್ರ್ಯಾಂತ್ ಯಲಂಕ ಬ್ರಾಂತ್ ನಾವು ನೋ ನೋಡಿದಾಗ ನಾನು ಈ ಥರ ಏನಾರ ಕಲಿಬೇಕು ಅಂತ ಅಂದಾಗ ಮತ್ತೆ ರಾಜೇಂದ್ರ ಬ್ರಾಂಚ್ ಬಂದು ನಾನು ಡೈಮಂಡ್ಸ್ ಫಸ್ಟು ಬೇಸಿಕ್ ಕೋರ್ಸ್ ತಗೊಂಡೆ ಆ ಥರ ಎಲ್ಲ ನನಗೆ ಫಂಡಮೆಂಟಲ್ ಫಂಡಮೆಂಟಲೆಲ್ಲ ಚೆನ್ನಾಗಿ ಹೇಳ್ಕೊಟ್ರು ಅದಾಗಿಂದ ನಾನು ಪ್ರಾಫಿಟ್ ಅರ್ನ್ ಮಾಡಿ ನೆಕ್ಸ್ಟ್ ನಾನು ಡೈಮಂಡ್ ಕೋರ್ಸ್ ತಗೊಂಡು ಆ ಕೂಡ ಟ್ವೆಂಟಿ ಡೇಸಲ್ಲೆಲ್ಲ ನಾನು ಕಲಿತು ಈಗ ನಾನು ಪ್ರಾಫಿಟ್ ಅರ್ನ್ ಮಾಡೋಕ್ಕೆ ಅರ್ನ್ ಇದ್ದೀನಿ ನನಗೆ ಫೀಲ್ಡ್ ಬರೋಕ್ಕೆ ಕಾರಣ ಅಂತಂದ್ರೆ ಏನಾರು ಒಂದು ಅಚೀವ್ಮೆಂಟ್ ಮಾಡಬೇಕು ನಾವು ಬಡವರು ಇದೇ ಥರ ಹಿಂಗೆ ಇರ್ತೀವಿ ಹೆಂಗೆ ನಾವು ಶ್ರೀಮಂತ ಥರ ದುಡ್ಡು ಮಾಡೋಕ್ಕೆ ಸಾಧ್ಯ ನಾವು ಬಡವರು ಇದೇ ಥರ ಇದನ್ನು ಮುಂದೆ ಬರೋಕ್ಕಾಗಲ್ಲ ಅಂತ ನಾನು ಏನೋ ರಿಸರ್ಚ್ ಮಾಡ್ತಿದ್ದೆ ಬಿಸ್ನೆಸ್ ಮಾಡೋಕ್ಕೆ ಅಲ್ಲಿ ಬಿಸ್ನೆಸ್ ಮಾಡಬೇಕು ಅಂತಂದರೆ ನಾವು ಕೆಲಸ ಬಿಟ್ಟು ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ನಾಲೆಜ್ನ ತಿಳ್ಕೊಂಡು ನಾವು ಇನ್ವೆಸ್ಟ್ ಮಾಡಿಕೊಂಡ್ರೆ ನಾವು ವರ್ಕು ಮಾಡ್ಬೋದು ನಾವು ಇನ್ವೆಸ್ಟು ಮಾಡ್ಬೋದು ನಾನು ಮಾಡ್ತಿರೋದೆಲ್ಲ ಈಕ್ವಿಟಿ ಇಲ್ಲ ಎಫ್ ಫಂಡು ಎಲ್ಲ ನಾನು ನನ್ನ ಹತ್ರ ಕ್ಯಾಶ್ ಮಾರ್ಕೆಟು ನಂತರ ಕ್ಯಾಶ್ ಇದೆ ಅದಕ್ಕೋಸ್ಕರ ನಾನು ಕಲ್ತಿ ಮಾಡ್ಕೊಂಡು ಏನೇ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ನಾನು ಸ್ಟಾಕ್ ಮಾರ್ಕೆಟ್ ಹೇಳಿದ್ದೀನಿ ನನ್ನ ಲೈಫಲ್ಲಿ ಒನ್ ಸಿಆರ್ ಟು ಆರ್ ನನ್ನ ಪ್ಲ್ಯಾನೇ ಇರಲಿಲ್ಲ ನಾನು ಇದಾಗ ನೋಡ್ದಾಗ್ಬಿಟ್ಟು ಬರೀ ಟರ್ಮ್ ಇನ್ಸೂರೆನ್ಸ್ ಎಲ್ಲ ಮಾಡಿಸಿದ್ದೆ ಈಗ ನಾನು ಈ ಕ್ಲಾಸ್ಗೆಲ್ಲ ಬಂದು ನಾನು ಕಲ್ತ ಮೇಲೆ ನಾನು ಜಸ್ಟ್ ಇನ್ನೊಂದು ಟೂ ಇಯರ್ಸ್ ತ್ರೀ ಇಯರ್ಸಲ್ಲಿ ನಾನು ಕರೋಪತಿ ಆಗ್ತೀನಿ ಅನ್ನೋದು ನನ್ನ ಒಂದು ಇದೆ ಗ್ರೇಟ್ ಸರ್ ಸೊ ಡೆಫಿನೆಟ್ಲಿ ಒಬ್ಬರು ನಾರ್ಮಲ್ ಒಂದು ಹಳ್ಳಿ ಕಡೆಯಿಂದ ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಇವತ್ತು ಕರೋರ್ಪತಿ ಆಗ್ತೀನಿ ಅಂತ ನಿಮ್ಮ ಭರವಸೆಗೆ ಡೆಫಿನೆಟ್ಲಿ ಮೆಚ್ಚಲೇಬೇಕು ಸಣ್ಣ ನೀವು ಸಹ ಕರೋರ್ಪತಿ ಆಗಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಫೀಲ್ಡನ್ನ ಮಿಸ್ ಮಾಡ್ಕೊಳ್ಳದೆ ಬನ್ನಿ ಕಲ್ತ್ಕೊಳ್ಳಿ ಡೆಫಿನೆಟ್ಲಿ ದುಡ್ಡು ಮಾಡ್ತೀರಾ ನೋಡ್ಬೋದು ಸರ್ದು ಬರೋದು ಸರ್ದು ಸೊ ಪ್ರಾಫಿಟ್ಸ್ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ಸ್ ಇದೆ ಸೊ ಚಾರ್ಜಸ್ ಎಲ್ಲ ಹೋಗಿ ಒಂದು ಲಕ್ಷದ ಐವತ್ತು ಸಾವಿರ ಸೊ ಪ್ರತಿ ತಿಂಗಳು ಅವ್ರು ದುಡ್ಡು ಮಾಡ್ತಾ ಇದ್ದಾರೆ ಆ್ಯಂಡ್ ಇನ್ ಬಿಟ್ವೀನ್ ಸರ್ಟೆನ್ ಲಾಸಸ್ ಸಹ ಇದೆ ಮೈನರ್ ಲಾಸಸ್ ಸಣ್ಣ ಸಣ್ಣ ಲಾಸ್ಗಳು ಸಹ ಇದ್ದಾವೆ ಸೊ ನೋಡ್ಬೋದು ಸಿ ಒಂದೊಂದು ಗ್ರೀನ್ ಬಬಲ್ ಕಾಣಿಸ್ತಾ ಇದೆ ಅಲ್ಲ ಈ ಪ್ರತಿಯೊಂದು ಗ್ರೀನ್ ಬಬಲ್ಸ್ ಪ್ರಾಫಿಟ್ಟು ಸೊ ಈ ಮೇ ತಿಂಗಳಲ್ಲೂ ಸಹ ನಾಲ್ಕು ದಿವಸ ಅವರು ಒಳ್ಳೆ ಪ್ರಾಫಿಟ್ ಮಾಡಿದರು ಇಪ್ಪತ್ತು ಸಾವಿರ ಅಂಡ್ ಇಪ್ಪತ್ ಸಾವಿರ ಹದಿಮೂರು ಸಾವಿರ ಸೊ ಇದೆಲ್ಲ ಪ್ರಾಫಿಟ್ ನೋಡ್ತಾ ಇರೋ ನಿಮ್ಗೆ ಏನು ಅನಸ್ತಾ ಇದೆ ಅಂದ್ರೆ ಸೊ ಇದೆಲ್ಲ ಹೆಂಗೆ ಫ್ಯೂಚರ್ ಆಪ್ಷನ್ ಅಂತ ಅನ್ಸ್ಬಹುದು ಸರ್ ಇದೆಲ್ಲ ಫ್ಯೂಚರ್ಸ್ ಆಪ್ಷನ್ಸ್ ಹೆಂಗೆ ಇಂಟ್ರಾಡೆನ ಇದೆಲ್ಲ ಈಕ್ವಿಟಿ ಸರ್ ಹೋಲ್ಡಿಂಗ್ ಈಕ್ವಿಟಿ ಹೋಲ್ಡಿಂಗ್ ಮಾಡೋ ನಮ್ಮ ಟಿ ಡಿ ಏನೇನು ಕೊಟ್ಟಿದ್ದಾರೆ ಅದನ್ನೇ ಮಾತ್ರ ಮಾಡಿ ಮಾಡ್ತೀವಿ ಎಫ್ ಎಂಡೋ ಎಲ್ಲ ನಾವು ದುಡ್ಡು ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಬೇಕು ನಮ್ಮ ಬಜೆಟ್ ನಮ್ಮ ಕ್ಯಾಪಿಟಲ್ ಲಾಸ್ ಆಗಬಾರ್ದು ಅಂತಂದರೆ ಈಕ್ವಿಟಿಲಿ ಇವರು ಹೇಳ್ಕೊಡೋ ಸ್ಟ್ಯಾಟಸ್ ನಾವು ಕ್ಲೀನಾಗಿ ಡಿಸಿಪ್ಲಿನಾಗ್ ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ ನಾವು ವಿತೌಟ್ ಸ್ಟ್ರಗಲ್ ನಾವು ಆರಾಮಾಗಿ ಸಕ್ಸಸ್ ಮಾಡ್ಬೋದು ಎಸ್ ಸರ್ ಸೊ ಡೆಫಿನೆಟ್ಲಿ ಇರಿಸಿ ನಿಮಗೆ ತುಂಬ ಒಂದು ಮಿಡ್ಲ್ ಕ್ಲಾಸಿಂದ ಬಂದಿರೋದ್ರು ಸೊ ಮಾರ್ಕೆಟ್ಟಲ್ಲಿ ನೀವು ಎಂಟ್ರಿ ಕೊಟ್ಟವಾಗ ಸೊ ನಿಮ್ಮ ಮನೆಯವ್ರು ಏನಾದ್ರು ಬೇಡ ಹೋಗಬೇಡ ಇದೆಲ್ಲ ಸರಿ ಇಲ್ಲ ಅಂತ ಆ್ಯಂಡ್ ಮನೆಯವ್ರು ಬಿಟ್ಬಿಡಿ ಈ ಫ್ರೆಂಡ್ಸ್ ಇರ್ತಾರಲ್ಲ ರಿಲೇಟಿವ್ಸು ನೈಬರ್ಸು ಸೂರೆಲ್ಲ ಏನಾದರೂ ಹಾಂ ಅವರೆಲ್ಲ ಅಂದರು ಇಲ್ಲ ಸ್ಟಾಕ್ ಮಾರ್ಕೆಟ್ಗೆಲ್ಲ ಹೋದವರೆಲ್ಲ ಇದುವರೆಗೂ ಯಾರು ಸಕ್ಸಸ್ ಆಗಿಲ್ಲ ನೀನು ಹೋಗಿ ಏನು ಮಾತು ಮಾಡ್ತೀಯಾ ಅಂತ ಎಲ್ಲ ನನ್ನ ಕಿಂಡಲ್ಲಿ ಮಾಡಿದ್ರು ಬಟ್ ನಾವೆಲ್ಲಿ ಯಾರಿಗು ಮಾಡೋಕ್ಕಾಗದಿರೋದನ್ನ ನಾನು ಮಾಡಿ ತೋರಿಸ್ಬೇಕು ಅಂತ ನಾನು ಈ ಟಿ ಡಿ ಸಂಸ್ಥೆಗೆ ಬಂದು ಕಲ್ತಿ ಏನೋ ಒಂದು ಅಚೀವ್ಮೆಂಟ್ ಮಾಡ್ತೀನಿ ಅನ್ನೋ ಭರವಸೆಯಲ್ಲಿ ನಾನಿದ್ದೀನಿ ಸಿ ಎಲ್ಲರಿಗೂ ಏನಂದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಹಂಗೆ ಹೀಗೆ ದುಡ್ಡು ಹೋಗ್ಬಿಡುತ್ತೆ ಕಳ್ಕೊಂಬಿಡ್ತಾರೆ ಸಿ ನಾರಾಯಣ ಮೂರ್ತಿ ಸರ್ ಹತ್ರ ನಲ್ವತ್ತು ಸಾವಿರ ಕೋಟಿ ಶೇರ್ಸೇ ಇದೆ ಕಳ್ಕೊಳ್ಳಂಗಿದ್ರೆ ನಲ್ವತ್ತು ಸಾವಿರ ಕೋಟಿ ಎಲ್ಲಿಂದ ಬಂದುಬಿಡ್ತು ಸಿ ಅಂಬಾನಿ ಹತ್ರ ಮುಖೇಶ್ ಅಂಬಾನಿ ಹತ್ತು ಲಕ್ಷ ಕೋಟಿಯಷ್ಟು ದುಡ್ಡಿದೆ ಅವರು ಶೇರ್ ಮಾರ್ಕೆಟ್ಗೆ ಬಂದಿಲ್ಲ ಅವ್ರಿಗೆ ಶೇರ್ಸ್ನ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಮಾಡಲಿಲ್ಲ ಅಂದರೆ ಹೆಂಗೆ ಆಗ್ತಾಯಿದ್ರು ಸಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಳ್ಳೆ ವೇದಿಕೆ ಕಲಿತ್ಕೊಂಡ್ರೆ ಡೆಫಿನೆಟ್ಲಿ ಒಳ್ಳೆ ಪ್ರಾಫಿಟ್ ಸಹ ಮಾಡ್ಬೋದು ಅದಕ್ಕೆ ಸಾಕ್ಷಿ ನಮ್ಮ ಮುಂದೆನೇ ಇದ್ದಾರೆ ನಮ್ಮ ಟಿ ಡಿ ಸಾಧಕರು ಅಲ್ಲಿ ಕೂತಿರುವಂಥ ಭರತ್ಗೆ ಒನ್ಸ್ ಅಗೇನ್ ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಬರುತ್ತೆ ಸೊ ಅವರೆ ನೀವು ಮಾಡುವಂಥ ಟ್ರೇಡ್ಸ್ ಯಾಕಂದರೆ ವೀಕ್ಷಕರು ತುಂಬ ಡೌಟ್ಫುಲ್ಲಾಗಿ ಕೇಳೋವಂಥದ್ದು ಪ್ರಶ್ನೆ ಅಂದರೆ ಸರ್ ಯಾವ ಟ್ರೇಡ್ ಮಾಡ್ತೀರಾ ಹೆಂಗೆ ಟ್ರೇಡ್ ಮಾಡ್ತೀರಾ ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತೀರಾ ಒಂದು ಸ್ಟ್ರಾಟಜಿ ಬಗ್ಗೆ ಒಂದು ಕ್ಲೂ ಕೊಡ್ತೀರಾ ಅವ್ರಿಗೆ ಸರ್ ನಾವೇನು ಸ್ಟ್ರಾಟಜಿ ಮಾಡ್ತೀವಿ ಅಂದರೆ ಮಾರ್ಕೆಟ್ ಅವರ್ಸ್ ಅಲ್ಲಿ ನಾನು ಸ್ಟ್ರಾಟಜಿ ಮಾಡಿ ಮಾಡೋಲ್ಲ ಮಾರ್ಕೆಟ್ ಎಂಡ್ ಆದಾಗ ನಾನು ಸ್ಟಾಕೇಜ್ ವೆಬ್ ವೆಬ್ಬಲ್ಲಿ ಎಲ್ಲ ಎಲ್ಲನೂ ಸ್ಕ್ಯಾನ್ ಮಾಡೋಂಥ ಟೂಲ್ಸ್ ಇದೆ ನಾನು ಮಾಡೋದು ಸ್ವಿಂಗ್ ಟ್ರೇಡ್ ಮಾಡ್ತೀನಿ ಮತ್ತು ಏನಾರು ಲೋ ಬ್ರೇಕ್ ಮಾಡಿದರೆ ಹೈ ಬ್ರೇಕ್ ಮಾಡಿದರೆ ಅದನ್ನು ನಾನು ಕೂಡ ಟ್ರೇಡ್ ಮಾಡ್ತೀನಿ ಮಾರ್ಕೆಟ್ ಅವರ್ಸಲ್ಲಿ ಏನು ಮಾಡೋಕೆ ಮಾಡಲ್ಲ ಮಾರ್ಕೆಟ್ ಬಿಫೋರೇ ನಾವೆಲ್ಲ ಸೆಟಪ್ ಮಾಡ್ಕೊಂಡು ಯಾವುದು ಬ್ರೇಕ್ಸ್ ಯಾವ್ದು ಬ್ರೇಕಪ್ ಇದೆ ಯಾವುದು ಮೂಮೆಂಟ್ ಇದೆ ಅದನ್ನ ನೋಡ್ಕೊಂಡು ನಾನು ಫಂಡ್ ರೆಡಿ ಮಾಡ್ಕೊಂಡು ನಾನು ಇನ್ವೆಸ್ಟ್ ಮಾಡ್ತೀನಿ ನಾನು ಸೊ ಸ್ಟಾಕ್ ಏಡ್ಸ್ ಅಲ್ಲಿ ನೀವು ಯೂಶಲಿ ಮಾಡೋದು ಸ್ಕ್ಯಾನ್ ಸ್ಕ್ಯಾನ್ಸ್ ಹೋಗ್ತೀನಿ ಸ್ಕ್ಯಾನ್ಸ್ ಅಲ್ಲಿ ಟೆಕ್ನಿಕಲ್ ಸ್ಕ್ಯಾನ್ಸ್ ಬಂದು ಓಕೆ ಅಲ್ಲಿ ಬಂದ್ಬಿಟ್ಟು ಸಿಂಪಲ್ ಮೂವಿಂಗ್ ಯಾವ್ರೇಜ್ ನೋಡ್ತೀನಿ ಓಕೆ ಸಿಂಪಲ್ ಮೂವಿಂಗ್ ಯಾವ್ರೇಜ್ ಸ್ಕ್ಯಾನ್ಸ್ ಮಾಡ್ಕೊತೀರಾ ಹಾಂ ಅಲ್ಲಿ ಬಂದ್ಬಿಟ್ಟು ಟ್ವೆಂಟಿ ಎಸ್ ಎಮ್ ಐ ಲೈನ್ ಯಾವುದು ಕ್ರಾಸ್ ಆಗಿದೆ ಓಕೆ ನಾನು ಮಾಡೋದೆಲ್ಲ ಎಫ್ ನಿಫ್ಟಿ ಫಿಫ್ಟಿ ಸ್ಟಾಕ್ಸ್ ಇಲ್ಲ ನಿಫ್ಟಿ ಎಫ್ ಎಂಡ್ ಓಕೆ ಅದಲ್ಲಿ ಒನ್ ಏಯ್ಟಿ ಸ್ಟಾಕ್ಸ್ ಬರುತ್ತೆ ಅದಲ್ಲಿ ಯಾವುದು ಕ್ಯಾಪಿಟಲ್ ಜನ್ಸ್ ಎಲ್ಲ ನೋಡ್ಕೊಂಡು ಕೂಡ ಆರ್ ಎಸ್ ಐ ನೋಡ್ತೀನಿ ಸೊ ಆದಷ್ಟು ನೀವು ಸೊ ಮೂವಿಂಗ್ ಯಾವ್ರೇಜಸ್ ಮೂವಿಂಗ್ ಯಾವ್ರೇಜ್ ನೋಡ್ಕೊಂಡು ಟೆಕ್ನಿಕಲ್ ಇಂಡಿಕೇಟರ್ಸ್ನ ಯೂಸಿಂಗ್ ಓನ್ಲಿ ಫಾರ್ ನಿಫ್ಟಿ ಫಿಫ್ಟಿ ಸ್ಟಾಕ್ಸ್ ಸೊ ತುಂಬ ಜನ ಏನು ಮಾಡ್ತಾರೆ ಟೆಕ್ನಿಕಲ್ ಇಂಡಿಕೇಟರ್ಸ್ಗಳನ್ನು ತೊಗೊಂಡೋಗಿ ಫೈವ್ ಮಿನಿಟ್ಸ್ ಕ್ಯಾಂಡ್ಲ್ಗೆ ಹಾಕ್ತಾರೆ ಲೈಫನ್ನೇ ಹಾಳು ಮಾಡ್ಕೋತಾರೆ ಸೊ ಐದು ನಿಮಿಷದ ಕ್ಯಾಂಡ್ಲ್ಗೆ ಯಾವ ಟೆಕ್ನಿಕಲ್ಲು ವರ್ಕ್ ಆಗೋಲ್ಲ ಯಾವ ಸ್ಟ್ರಾಟಜಿನೂ ವರ್ಕ್ ಆಗೋಲ್ಲ ಯಾವುದು ವರ್ಕ್ ಆಗೋಲ್ಲ ಸಿ ವರ್ಕ್ ಆಗೋದೆಲ್ಲ ಯಾವುದಕ್ಕೆ ಡೇ ಕ್ಯಾಂಡಲ್ಗೆ ವೀಕ್ಲಿ ಕ್ಯಾಂಡಲ್ಗೆ ಸೊ ತುಂಬ ಜನ ಐದು ನಿಮಿಷದ ಕ್ಯಾಂಡ್ಲ್ಗೆ ಮೂವಿಂಗ್ ಆ್ಯಾವ್ರೇಜಸ್ ಹಾಕ್ಬಿಟ್ಟು ಹರೈಸಿ ಹಾಕ್ಬಿಟ್ಟು ದುಡ್ಡನ್ನ ಕಳ್ಕೊಬೇಡಿ ಟೆಕ್ನಿಕಲ್ ಇಂಡಿಕೇಟರ್ಸ್ ಎಷ್ಟು ಒಳ್ಳೆಯದೋ ಅಷ್ಟೇ ಅಪಾಯಕಾರಿ ಸಹ ಆಗಿರುತ್ತೆ ಸೊ ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಸೊ ನಾನು ಕೇಳೋದೇನಂದರೆ ಸೊ ನೀವು ನಮ್ಮ ಟಿ ಡಿಗೆ ಬಂದು ಎಷ್ಟು ತಿಂಗಳಾಯಿತು ಸರ್ ನಾನು ಅಕ್ಟೋಬರಿಂದ ಬರ್ತಾಯಿದ್ದೀನಿ ಅಕ್ಟೋಬರಲ್ಲಿ ಆದಮೇಲೆ ಒಂದು ತ್ರೀ ಮಂತ್ಸ್ ಗ್ಯಾಪ್ ತೊಗೊಂಡು ಮತ್ತೆ ನಾನು ಫೆಬ್ರವರಿಗೆ ಬಂದೆ ಈಗ ಈಗ ಒಂದು ತ್ರೀ ಮಂತ್ಸ್ ಆಗಿದೆ ಅಲ್ಲಿಂದ ಕೂಡ ನಾನು ಓವರ್ ಆಲ್ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಅರ್ನ್ ಮಾಡೀನಿ ಸರ್ ನಾನು ಓಕೆ ಬಟ್ ನಾನು ಇನ್ನೂ ಕಲಿಬೇಕು ಇತ್ತಲ್ಲಿ ಇನ್ನೂ ಸಾಧನೆ ಮಾಡೋದು ತುಂಬ ಇದೆ ಅನ್ನೋಕ್ಕೋಸ್ಕರ ಸರ್ ಈಗ ನೆಕ್ಸ್ಟ್ ಮೆಂಟರ್ಶಿಪ್ ಸೇರಿಕೊಂಡು ನಾನು ಇನ್ನೂ ಬೇಗ ಕರೋಪತಿ ಅನುಮ ಆಗಬೇಕು ಅಂತ ನನ್ನದು ಇದೆ ಸರ್ ಸೊ ಡೆಫಿನೆಟ್ಲಿ ಸಿ ನಿಮಗೆ ನಾನು ಪ್ರಶ್ನೆ ಕೇಳೋ ಪ್ರಶ್ನೆ ಅಂದರೆ ನೀವು ನಮ್ಮ ಟಿಡಿಗೆ ಬಂದವಾಗ ಇದ್ದಿದ್ದ ಮೈಂಡ್ ಸೆಟ್ಗೂ ಅದಾದ ಮೇಲೆ ಟಿಡಿಗೆ ಬಂದಾದ ಮೇಲೆ ಟಿಡಿಗೆ ಬರೋಕ್ಕೆ ಮುಂಚೆ ಆದ ಲಾಸು ಆ ನೋವು ಇಟ್ ಸ್ಟಾಕ್ ಮಾರ್ಕೆಟಲ್ಲಿ ಯಾರಿಗು ಲಾಸ್ ಆಗೋಲ್ಲ ನನಗೂ ಆಗುತ್ತೆ ನಿಮಗೂ ಆಗುತ್ತೆ ಬರೋತ್ತವ್ರಿಗೂ ಆಗುತ್ತೆ ಬಟ್ ಲಾಸಸ್ಸನ್ನು ಹೆಂಗೆ ಕಟ್ ಮಾಡೋದು ಪ್ರಾಫಿಟನ್ನು ಹೆಂಗೆ ಹೆಚ್ಚು ಮಾಡ್ಕೊಳ್ಳೋದು ಸೊ ಹತ್ತು ಟ್ರೇಡ್ ತೊಗೊಂಡ್ರೆ ಒಂದು ಎಂಟು ಟ್ರೇಡ್ ನಾನು ಗೆಲ್ಬೋದು ಒಂದು ಎರಡು ಟ್ರೇಡ್ ಸ್ಟಾಪ್ ಲಾಸ್ ಟಿಗರ್ ಆಗ್ಬೋದು ಒಂದು ಸಣ್ಣ ಪುಟ್ಟ ಲಾಸ್ ಆಗುತ್ತೆ ಆ ಲಾಸನ್ನು ನೋಡಿ ಭಯ ಪಟ್ಕೊಂಡು ಸ್ಟಾಕ್ ಮಾರ್ಕೆಟ್ ಬರೆದು ಬಂದಿಲ್ಲ ಅಂದರೆ ಸಿ ಇನ್ನೊಬ್ರು ಯಾರೋ ಬಂದು ದುಡ್ಡು ಮಾಡ್ತಾರಷ್ಟೇ ಈ ಥರ ಭರತ್ ಕುಮಾರ್ ಅಂಥವ್ರನ್ನ ನಾನು ಸಾವಿರಾರು ಜನನ ಸೃಷ್ಟಿ ಮಾಡಿದ್ದೀನಿ ಆ್ಯಂಡ್ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಕನ್ನಡಿಗರಿದ್ದರೆ ಪ್ರತಿಯೊಬ್ಬರಿಗೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ ಒಂದೇ ಒಂದು ನಿಫ್ಟಿ ಬೀಸ್ ಕೊಡಿಸೋ ಅಂತ ಆಸೆ ನನಗೆ ಅಂದರೆ ಏಳು ಕೋಟಿ ಜನಕ್ಕೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿರಬೇಕು ಗೊತ್ತು ತಿಳುವಳಿಕೆ ತಿಳಿಸ್ಬೇಕು ಅಂತಲೇ ನಾವು ಟಿ ಡಿ ಅಕಾಡೆಮಿ ನಲವತ್ತೈದು ಜನ ಸ್ಟಾಫನ್ನು ಇಟ್ಕೊಂಡು ಐದು ಬ್ರ್ಯಾಂಚ್ ಓಪನ್ ಮಾಡಿ ಇಷ್ಟೆಲ್ಲ ಸ್ಟ್ರಗಲ್ ಪಡ್ತಾ ಇದ್ದೀವಿ ನಮ್ಮ ದೊಡ್ಡ ಗುರಿ ಬಂದು ಏಳು ಕೋಟಿ ಕನ್ನಡಿಗರಿಗೂ ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಡ್ಬೇಕು ಅವ್ರು ಒಂದೇ ಒಂದು ನಿಫ್ಟಿ ಬೀಸ್ ತೊಗೊಂಡ್ರೆ ಅಲ್ಲಿಗೆ ಡೆಫಿನೆಟ್ಲಿ ಒಂದು ಗ್ರೇಟ್ ಅಚೀವ್ಮೆಂಟನ್ನ ಮಾಡಬೇಕಂತ ನಾವು ಹೊರಟಿದ್ದೀವಿ ಟಿ ಡಿ ಅಕಾಡೆಮಿ ಸೊ ಬರುತ್ತವ್ರೆ ನಿಮಗೆ ಲಾಸ್ ಆದಾಗ ಏನು ಅನಿಸ್ತು ಹೇಳಿ ಅಂದರೆ ನನಗೆ ಟ್ರೇಡ್ನ ಯಾವ ಥರ ತೊಗೋಬೇಕು ಅಂತ ನನಗೆ ಗೊತ್ತಿಲ್ಲ ಸರ್ ಫಸ್ಟು ಎಲ್ಲ ಸ್ಟಾಕ್ ಮೇಲೆ ಹೋಗ್ತಾ ಇದೆ ಅಂತ ಹೇಳೋದು ಮೇಲೋದಾಗ ಆರ್ ಎಸ್ ಎ ಓವರ್ ಬಾಡ್ ಝೋನ್ ಆದಾಗ ನಾವು ತಗೊಳ್ಳೋದು ಮತ್ತೆ ಕರೆಕ್ಷನ್ಸ್ ಬರ್ತಾ ಇರ್ತಾನೆ ನಮಗೆ ಏಯ್ ನಮ್ಮ ಸ್ಟಾಕ್ ಲಾಸ್ ಆಗ್ತಿದೆ ಮತ್ತೆ ಅವ್ನು ಯಾವಾಗ ರಿಕವರ್ ಮಾಡಿಕೊಡೋದಕ್ಕೋಸ್ಕರ ನಾವು ಸುಮ್ಮನೆ ಎಕ್ಸಿಟ್ ಆಗ್ತೀವಿ ಸರ್ ನಾನು ಎಕ್ಸಿಟ್ ಆಗಿ ಏನು ಮಾಡೋದು ಮತ್ತೆ ಎಂಟ್ರಿ ಕೊಡೋದು ಬೇಡ ಅಂತ ಅಂದಾಗ ಇದು ಪ್ಯೂರ್ಲಿ ಎಜುಕೇಷನ್ ಪರ್ಪಸ್ ಎಜುಕೇಷನ್ ಕಲಿತರೆ ಮಾತ್ರ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಮುಂದೆ ಹೋಗೋಕ್ಕಾಗೋದು ಮತ್ತು ನಾವು ದುಡ್ಡು ಮಾಡೋಕ್ಕಾಗೋದು ಇದು ನಮ್ಮ ಕರ್ನಾಟಕದಲ್ಲಿ ಟಿ ಡಿ ಸಂಸ್ಥೆ ಬಂದು ಕನ್ನಡದಲ್ಲೇ ಕ್ಲೀನಾಗಿ ಎಲ್ಲರೂ ಹೇಳ್ಕೊಡ್ತಾರೆ ಬಟ್ ನಮಗೆ ಮ್ಯಾನೇಜ್ಮೆಂಟು ಸಪೋರ್ಟು ಎಲ್ಲ ಟೀಮ್ ಏನೇ ಏನೇ ಒಂದು ಕೂಡ ನಮಗೆ ಫೋನ್ ಮಾಡಿ ಹೇಳಿದೆ ಸರ್ ಈ ಥರ ಹಿಂಗಿದೆ ಅಂತ ಅಂದಾಗ ಅವ್ರು ನಮಗೆ ಸಜೆಷನ್ಸ್ ಕೊಡ್ತಾರೆ ನೀವು ಬನ್ನಿ ಎಜುಕೇಷನ್ ತೊಗೊಳ್ಳಿ ಆಟ ಅಟ್ ಆಟೋಮೆಟಿಕಲಿ ನಾವು ನಮ್ಮ ಫ್ಯೂಚರ್ ಗೋಲ್ಸ್ನ ನಾವು ಬೇರೆ ಥರನೇ ಪ್ರಿಡಿಕ್ಟ್ ಮಾಡ್ಬೋದು ಸೊ ಸೊ ಅದನ್ನು ಹೇಗೆ ಸಿ ನನ್ನ ಪ್ರಶ್ನೆ ಬಂದು ಅದೇ ಇವಾಗ ಡೆಫಿನೆಟ್ಲಿ ಸೊ ಏರುಪೇರು ಇದ್ದೇ ಇರುತ್ತೆ ನೀವು ಸಹ ಏರುಪೇರು ನೋಡಿದ್ರಿ ಹೌದು ಸೊ ಅದನ್ನು ಆ ಟೈಮಲ್ಲಿ ನಿಮಗೆ ಎಜುಕೇಷನ್ ಕಲಿಬೇಕು ಅಂತ ಒಂದು ಅನಿಸ್ತು ಇನ್ನೊಂದು ಏನು ಈ ಫೀಲ್ಡ್ ನನಗೆ ಯಾಕೋ ಸೆಟ್ ಆಗ್ತಾಯಿಲ್ಲ ಅಂತ ಅನಿಸಿದೆಯಾ ಇಲ್ಲ ಸರ್ ಅನಿಸಿಲ್ಲ ಯಾವತ್ತು ಅನಿಸಿದ ಯಾಕೆ ಅಂತಂದರೆ ಫೇಲ್ ರಿಸ ಆಫ್ ಸಕ್ಸಸ್ ಅಂತ ನನಗೆ ಅನ್ಕೊಂಡಿದ್ದು ಲಾಸ್ ಆಗ್ತಾ ಅಂತ ಸುಮ್ಮನೆ ಬಿಟ್ಬಿಟ್ಟು ನಾವು ಮತ್ತೆ ಬರೋದು ಅದು ಯಾಕೆ ಲಾಸ್ ಆಗ್ತೀವಿ ಅಂತ ನಾವು ಕಲ್ತ್ಕೋಬೇಕು ಅನ್ನೋಕ್ಕೋಸ್ಕರನೇ ಫಸ್ಟು ನಾವು ಲಾಸಸ್ ನೋಡಬೇಕು ಲಾಸಸ್ ನೋಡಿದ್ರೆ ನಾವು ಏನು ಮಾರ್ಕೆಟಲ್ಲಿ ನಾವು ಸ್ಟೇಬಲ್ ಆಗಿ ಸಾಧ್ಯ ಇಲ್ಲ ಫಸ್ಟ್ ನಾವು ರೆಡ್ ನೋಡ್ರೆ ನೆಕ್ಸ್ಟ್ ನಾವು ಗ್ರೀನ್ ನೋಡೋಕ್ಕೆ ಸಾಧ್ಯ ಪ್ರತಿಯೊಂದಕ್ಕೂ ಸ್ಟಾಪ್ ಲಾಸ್ ಇಡಬೇಕು ಪ್ರತಿಯೊಂದು ಏನಾಗಿದೆ ಟ್ರೆಂಡ್ ಯಾವ್ದು ಟ್ರೆಂಡ್ ಇದೆಯಾ ಡೌನ್ ಟ್ರೆಂಡ್ ಇದೆಯಾ ಇಲ್ಲ ಮಾರ್ಕೆಟ್ ಸೈಡ್ ವೇಸಲ್ಲಿ ಇದೆಯಾ ಅದೆಲ್ಲ ನೋಡ್ಕೊಂಡು ಕೂಡ ನಾವು ಸ್ಟ್ರಾಟಜಿಸ್ ಮಾಡಬೇಕು ಸುಮ್ಮನೆ ಸ್ಟಾಕಲ್ಲಿ ಹಾಕಿದ್ರೆ ದುಡ್ಡು ಬಾ ಅಂತಂದರೆ ಅದು ಬರೋಕ್ಕೆ ಸಾಧ್ಯ ಇಲ್ಲ ಆಗಿ ಟ್ರೇಡ್ ಮಾಡಬೇಕು ಡಿಸಿಪ್ಲಿನಾಗಿ ನಾವು ಫಾಲೋ ಅಪ್ ಮಾಡಬೇಕು ಭರತ್ ಅವರು ತಿಂಗಳಿಗೆ ಎಷ್ಟು ಪರ್ಸೆಂಟ್ ಮಾಡ್ತಾರೆ ಎಷ್ಟು ಪರ್ಸೆಂಟ್ ಮಾಡ್ತೀರಾ ಸರ್ ಜನರಲ್ಲಿ ತ್ರೀ ಟು ಫೋರ್ ಪರ್ಸೆಂಟ್ ಮಾಡ್ತೀನಿ ಸರ್ ನೆಕ್ಸ್ಟ್ ಇನ್ನೂ ನಾನು ಜಾಸ್ತಿ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಸರ್ ಇನ್ನು ಫಂಡ್ ನಾನು ರೇಸ್ ಮಾಡಿಕೊಂಡು ಇನ್ನೂ ನಾನು ಕಲಿಯೋ ಸಾಧ್ಯತೆ ಇನ್ನೂ ಜಾಸ್ತಿ ಇನ್ವೆಸ್ಟ್ ಜಾಸ್ತಿ ಪ್ರಾಫಿಟ್ ಮಾಡಬೇಕು ಅಂತ ಏಮ್ ಇದೆ ಸರ್ ಸಿ ಭರತ್ ಅವರು ಮಾಡೋದು ತಿಂಗಳಿಗೆ ಮೂರರಿಂದ ನಾಲ್ಕು ಪರ್ಸೆಂಟ್ ಅದಕ್ಕೆ ಭರತ್ ಅವರು ಇವತ್ತು ಸಾಧಕರು ಸೀಟಲ್ಲಿದ್ದಾರೆ ಅವ್ರು ಏನಾದ್ರು ತಿಂಗಳಿಗೆ ಮೂವತ್ತು ಪರ್ಸೆಂಟ್ ಮಾಡಂಗಿದ್ರೆ ಇವತ್ತು ಹೊಸ ಇರ್ತಾ ಇದ್ರು ಯಾಕೇಳಿ ದ ಮೈಂಡ್ ಸೆಟ್ ಇಸ್ ಅ ಮ್ಯಾಟರ್ ಸೊ ಕೆ ಟಿ ಎಮ್ ಡ್ಯೂಕುನ ಒಬ್ಬರು ಬೆಂಗಳೂರಿಂದ ಮೈಸೂರಿಗೆ ಒನ್ ಅವರಲ್ಲಿ ಹೋಗ್ಬೋದು ಸಿ ಒನ್ ಅವರ್ಗೆ ಹೋದ ಅಂದರೆ ಡ್ರೈವರು ತುಂಬ ಡೇಂಜರಸ್ ಡ್ರೈವರ್ ಅವನು ನಿಮ್ಮ ಪ್ರಾಣನೇ ತೆಗೆಯುವಂಥ ಚಾನ್ಸ್ ಇದೆ ಅದೇ ಅವರ್ ಅವ್ರ ಮೂರು ಅವರ್ಗೆ ಹೋದ ಅಂತಾರೆ ಒಳ್ಳೆ ಡ್ರೈವರು ಚೆನ್ನಾಗೆ ಸ್ಮಾರ್ಟಾಗಿ ಓಡಿಸಿದಾನೆ ರಿಸ್ಕ್ ತೊಗೊಳ್ದಿರ ಓಡಿಸಿದ್ದಾನೆ ಸೊ ಯಾರಾದರೂ ಹೈ ಸ್ಪೀಡಲ್ಲಿ ನಿಮಗೆ ದುಡ್ಡು ಮಾಡಿಸ್ಕೊಡ್ತೀನಿ ನಾಳೆನೇ ಮಾಡಿಸ್ಕೊಟ್ಬಿಡ್ತೀನಿ ಇನ್ನೊಂದು ಆರು ತಿಂಗಳು ಕೋಟ್ಯಾಧಿಪತಿ ಮಾಡ್ತೀನಿ ಅಂದರೆ ಅದೆಲ್ಲ ಪ್ರಮೆಯಲ್ಲೂ ಸಹ ಸಾಧ್ಯ ಇಲ್ಲ ಸೊ ದುಡ್ಡು ಮಾಡೋದಕ್ಕೆ ಅದರದ್ದೇ ಆದ ಒಂದು ಟೈಮ್ ಬೇಕಾಗುತ್ತೆ ದುಡ್ಡು ಸಹ ಬೇಕಾಗುತ್ತೆ ತಿಂಗಳಿಗೆ ತ್ರೀ ಟು ಫೋರ್ ಪರ್ಸೆಂಟ್ ಮಾಡಿದ್ರು ಸಾಕು ನೀವೆಲ್ಲ ಕೋಟ್ಯಾಧಿಪತಿಗಳಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಸೊ ಈವನ್ ಟೂ ಪರ್ಸೆಂಟ್ ತಿಂಗಳಿಗೆ ಮಾಡಿದ್ರು ಇವರ ಯು ವಿಲ್ ಬಿಕಮ್ ಕರೋರಪತಿ ವೆರಿ ವೆರಿ ಈಸಿಲಿ ಸೊ ಭರತ್ ಅವ್ರದ್ದು ಕ್ಯಾಪಿಟಲ್ ಆ್ಯಂಡ್ ಟ್ರೇಡ್ಸ್ ಎಲ್ಲ ನೋಡ್ತಾ ಇದ್ದೀವಿ ಸೊ ಅವರು ಅಟ್ ಪ್ರೆಸೆಂಟ್ ಸಹ ಒಳ್ಳೆ ಒಳ್ಳೆ ಡೀಸೆಂಟ್ ಪೋರ್ಟ್ಫೋಲಿಯೋನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಅಟ್ ಪ್ರೆಸೆಂಟ್ ಸರ್ಟೆನ್ ಸ್ಟಾಕ್ಸು ಸಹ ಹೋಲ್ಡಿಂಗಲ್ಲಿ ಇಟ್ಕೊಂಡಿದ್ದಾರೆ ಸೊ ಜಸ್ಟ್ ಫಾರ್ ಅ ರೆಫರೆನ್ಸ್ ಇದನ್ನು ಯಾರೂ ಸಹ ಕಾಪಿ ಮಾಡಬಾರ್ದು ಸೊ ಸರ್ಟೆನ್ ಸ್ಟಾಕ್ಸನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅದರಲ್ಲಿ ಸಹ ನಾನು ನೋಡ್ಬೋದು ಮೆಡಿಕಲ್ ಹಾಸ್ಪಿಟಲ್ ರಿಲೇಟೆಡ್ ಸ್ಟಾಕ್ಸಲ್ಲಿ ಹಾಕಿದ್ದಾರೆ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಹಾಕಿದ್ದಾರೆ ಆ್ಯಂಡ್ ಜಿಯೋ ಫಿನಾನ್ಸ್ ಟಾಟಾ ಟೆಕ್ನಾಲಜೀಸ್ ಆ್ಯಸ್ಟ್ರ ಡಿಯಮ್ ಸೊ ಬಜಾಜ್ ಫಿನಾನ್ಸ್ ಒಳ್ಳೊಳ್ಳೆ ಸ್ಟಾಕ್ಸ್ಗಳನ್ನು ಇನ್ವೆಸ್ಟ್ ಮಾಡಿದ್ದಾರೆ ಸೊ ಸಟ್ ಅಟ್ ಪ್ರೆಸೆಂಟ್ ಒಂದು ಮೈನರ್ ಲಾಸಲ್ಲೂ ಸಹ ಇದ್ದಾರೆ ಅದು ಇಟ್ಸ್ ಅೋಷ್ನಲ್ ಲಾಸ್ ಅದೇನೋ ಅದನ್ನೇ ಇನ್ನೂ ಎಕ್ಸಿಟ್ ಮಾಡಿಲ್ಲಲ್ಲ ಸೊ ನನ್ನ ಪೋರ್ಟ್ಫೋಲಿಯೋನೂ ಸಹ ಲಾಸಲ್ಲಿದೆ ವಿಚ್ ಇಸ್ ಅ ಮೈನರ್ ಲಾಸ್ ವಿಚ್ ಇಸ್ ಅನಲ್ ಲಾಸ್ ಸೊ ಎಲ್ಲರದ್ದು ಲಾಸ್ ಅನ್ನೋದು ಕಾಮನ್ ಬಟ್ ಅಲ್ಟಿಮೇಟ್ಲಿ ಎಂಡ್ ಆಫ್ ದ ಮಂತ್ ನಾವು ಪ್ರಾಫಿಟಲ್ಲಿದ್ದೀವ ಎಂಡ್ ಆಫ್ ದ ಸಿಕ್ಸ್ ಮಂತ್ಸ್ ಪ್ರಾಫಿಟ್ ಅಲ್ಲಿ ಇದಾವೆ ಎಂಡ್ ಆಫ್ ದ ಇಯರ್ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ದುಡ್ಡು ಮಾಡಿದ್ರು ಅಷ್ಟೇ ಮುಖ್ಯ ಆಗುತ್ತೆ ಸಿ ಫೈನಲಿ ನಾವೆಲ್ಲ ಸ್ಟಾಕ್ ಮಾರ್ಕೆಟ್ ಬಂದಿರೋದು ಬರ್ತಾ ಇರೋದು ಆ್ಯಂಡ್ ಯಾರ್ಯಾರು ಇನ್ನೂ ಬಂದಿಲ್ವೋ ಎಲ್ಲರೂ ಗುರಿ ಇರೋದು ದುಡ್ಡು ಮಾಡೋದಕ್ಕೆ ಆ ದುಡ್ಡು ಮಾಡೋದು ತುಂಬ ಅರ್ಜೆಂಟಲ್ಲಿ ಮಾಡಕ್ಕೆ ಹೋದವರು ಶೇರ್ ಮಾರ್ಕೆಟಲ್ಲಿ ಕಳ್ಕೊಂಡ್ಬಿಡ್ತಾರೆ ನಿಧಾನಕ್ಕೆ ನನಗೆ ಬಂದರೆ ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಬಂದರೆ ಸಾಕು ಅನ್ನೋರು ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ ಸಿ ಇಲ್ಲಿ ತಾಳಿದವನು ಮಾತ್ರ ಬಾಳಿ ಬಾಳ್ತಾನೆ ಬದುಕ್ತಾನೆ ಎಲ್ಲನೂ ಆಗುತ್ತೆ ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇವಾಗ ನೀವು ಇಷ್ಟು ಸಾಧನೆ ಮಾಡಿದ್ದೀರಾ ಇವತ್ತಿಗೂ ನಿಮ್ಮ ಫ್ರೆಂಡ್ಸು ನಿಮ್ಮನ್ನು ನಮ್ಮ ಥರ ಇನ್ವೆಸ್ಟ್ ಮಾಡೋದಕ್ಕೆ ನಿಮ್ಮನ್ನು ನೋಡಿ ಓಕೆ ನಾನು ಬರ್ತೀನಿ ಅಂತಾರ ಇಲ್ಲಾಂದರೆ ಇವಾಗೂ ಹಿಂದೆ ಏಟ್ ಆಗ್ತಾಯಿದ್ದಾರ ಇಲ್ಲ ಸರ್ ನನ್ನ ಇಲ್ಲೆಲ್ಲ ಬಂದ್ಬಿಟ್ಟು ನನ್ನ ಪ್ರಾಫಿಟ್ ನನ್ನ ಬಿಹೇವಿಯರ್ ಎಲ್ಲ ನೋಡಿ ಅವರು ಕೂಡ ಒಂದು ಏಳೆಂಟು ಜನ ಬಂದು ಅವ್ರಿಗೆ ಕಲ್ತಿ ಅವರು ಕೂಡ ಪ್ರಾಫಿಟ್ ಮಾಡ್ತಾಯಿದ್ದಾರೆ ಅವರು ನೆಕ್ಸ್ಟು ಸಾಧಕರ ಸೀಟ್ ಬರೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದಾರೆ ಸರ್ ಓಕೆ ಗ್ರೇಟ್ ಸೊ ಡೆಫಿನೆಟ್ಲಿ ಸೊ ನಿಮ್ಮಿಂದ ಒಂದು ನಾಲ್ಕು ಜನಕ್ಕೆ ಆಗಿದ್ರೆ ಹೌದು ಗ್ರೇಟ್ ಸೊ ಈ ಥರ ಬರತ್ತಂಥ ಟ್ರೇಡರ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಸೃಷ್ಟಿ ಆಗಬೇಕು ಯಾಕಂದರೆ ಸೊ ನಾವು ಗೆದ್ದು ತೋರಿಸಿದ್ರೆ ತಾನೇ ನಮ್ಮನ್ನು ನಂಬೋದು ಯಾಕಂದರೆ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಸೊ ಎಷ್ಟೋ ವರ್ಷಗಳಿಂದ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕೋಚಿಂಗ್ ಇದ್ದಾವೆ ಐವತ್ತು ಸಾವಿರ ಫೀಸು ಅದೆಲ್ಲ ಚಾರ್ಜ್ ಮಾಡಿದ್ದಾರೆ ತುಂಬ ದುಡ್ಡು ಮಾಡ್ಕೊಂಡಿದ್ದಾರೆ ಸೊ ತುಂಬ ಇನ್ಸ್ಟಿಟ್ಯೂಟ್ಗಳು ತುಂಬ ಫೇಮ್ ನೇಮ್ ಎಲ್ಲನೂ ಮಾಡ್ಕೊಂಡಿದ್ದಾವೆ ಬಟ್ ಯಾವ ಸಂಸ್ಥೆನೂ ಸಹ ನಮ್ಮ ಜನಗಳಿಗೆ ದುಡ್ಡು ಮಾಡಿಸ್ಕೊಟ್ಟು ಅದನ್ನು ತೋರಿಸ್ಲಿಲ್ಲ ಬರೀ ಅವರು ದುಡ್ಡು ಮಾಡ್ಕೊಂಡಿರ್ಬೋದು ಬಟ್ ನಮ್ಮ ಸಂಸ್ಥೆ ಬಂದು ನಮ್ಮ ಸ್ಟೂಡೆಂಟ್ಸ್ ಕೈಯಲ್ಲಿ ದುಡ್ಡು ಮಾಡಿ ತೋರಿಸ್ತಾ ಇದ್ದೀವಿ ಅದು ನಮ್ಮ ಒಂದು ಮನಸ್ಸಲ್ಲಿರುವಂಥ ಒಂದು ಒಳ್ಳೆ ಗುಣ ಸೊ ನಾವು ಸ್ಟೂಡೆಂಟ್ಸ್ಗಳ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ ಇಲ್ಲಾಂದರೆ ಒಬ್ಬನೇ ಇನ್ಸ್ಟಿಟ್ಯೂಟ್ ನಡೆಸ್ಬೋದಾಯ್ತಲ್ಲ ಸಿ ನಾನು ನನ್ನ ಒಬ್ಬನ್ನ ನಂಬ್ಕೊಂಡು ನೂರು ಇನ್ನೂರು ಜನ ಸ್ಟೂಡೆಂಟ್ಸ್ ಬರ್ತಾರೆ ನಾನೇನು ಮಾಡಿದ್ದೀನಿ ನಲವತ್ತೈದು ಜನಕ್ಕೆ ಕೆಲಸನೂ ಸಹ ಕೊಟ್ಟಿದ್ದೀನಿ ನಾನು ನಮ್ಮ ಟ್ರೈನರ್ಸು ಸೊ ನಿಮ್ಗೆ ಯಾರ್ಯಾರು ನಮ್ಮ ಟ್ರೈ ಸರಿ ಅಪಾರ್ಟ್ ಫ್ರಮ್ ನನ್ನ ಕ್ಲಾಸ್ ಬಿಟ್ಟು ನಿಮ್ಗೆ ಇಷ್ಟು ಜನ ಹೆಲ್ಪ್ ಮಾಡಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಸರಿ ನಮ್ಮ ನಮ್ಮ ಇಷ್ಟುಡಿಯೋ ನಿಮ್ಮ ಇಷ್ಟುಡಿಯೋಲ್ಲಿ ನಂಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಾನು ಕಾಲ್ಸೆಲ್ಲ ಫೋನ್ ಮಾಡಿ ಏನಾರು ನನ್ನ ರೀಪ್ಲೇ ಏನಾರು ಡೌಟ್ಸ್ ಕೇಳಬೇಕಾದ್ರೆ ರಂಜಿತ್ ಮತ್ತು ಪವನ್ ಅವರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ಯಾರೇ ಕೂಡ ನನಗೆ ಟಿ ಟೀಮ್ ಮೆಂಬರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಮತ್ತು ಈ ಥರ ಎಲ್ಲೋ ನಮ್ಗೆ ಮಾಡೋಲ್ಲ ಎಲ್ಲೂ ಟ್ರೇಡಿಂಗ್ ಫ್ಲೋರ್ಸ್ ಮತ್ತು ನಿಮಗೆ ಲೈವ್ ಟ್ರೇಡಿಂಗ್ ಎಲ್ಲೂ ಯಾರೂ ಇಲ್ಲ ತುಂಬ ಎಲ್ಲ ಕಡೆ ತುಂಬ ಸ್ಕ್ಯಾನ್ ಸ್ಕ್ಯಾಮ್ ಆಗ್ತಿದೆ ಮೊನ್ನೆ ಕೂಡ ಕಲಬುರಗಿಯಲ್ಲಿ ದುಡ್ಡು ಕೊಡಿ ನಾವು ನಿಮ್ಗೆ ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳಿ ತುಂಬ ಜನ ಬಡವ್ರ ಎಲ್ಲ ಏನೋ ಒಂದು ಆಸೆಗೋಸ್ಕರ ಇನ್ವೆಸ್ಟ್ ಮಾಡಿ ಇವತ್ತು ತುಂಬ ಲಾಸಸ್ ಎಲ್ಲ ಆಗ್ತಾಯಿದೆ ಈ ಸಂಸ್ಥೆಯಲ್ಲಿ ಫಸ್ಟು ನಾಲೆಡ್ಜ್ ಕಲಿಬೇಕು ಆಮೇಲೆ ಅವರು ನಮ್ಮಿಂದ ದುಡ್ಡನ್ನ ಪ್ರಾಫಿಟ್ ಮಾಡಿ ತೋರಿಸ್ತಾರೆ ಹೊರತು ಅವರೇ ದುಡ್ಡು ಇಸ್ಕೊಂಡು ಪ್ರಾಫಿಟ್ ಮಾಡ್ತಾರೆ ಅಂತೇನಿಲ್ಲ ನೆಕ್ಸ್ಟ್ ಡೀಮ್ ನಮ್ಮದು ಮನಸ್ಸರ್ ಥರ ನಾವು ದುಬೈಗೆ ಹೋಗಿ ನಾನು ಒಂದು ಒಂದು ಸಿ ಪ್ರಾಫಿಟ್ ತೋರಿಸ್ಬೇಕು ಅನ್ನೋದು ನಂದು ಏಮಿದೆ ಡೆಫಿನೆಟ್ಲಿ ಸರ್ ಸೊ ದುಬೈಯಲ್ಲಿ ಹೋಗಿ ನಮ್ಮ ಭರತ್ ಅವರು ಒಂದು ವೀಡಿಯೋ ಮಾಡೇ ಮಾಡ್ತಾರೆ ಸೊ ಕಾಯ್ತಾಯಿರಿ ಸ್ಟೂಡೆಂಟ್ಸ್ ಸೊ ಡೆಫಿನೆಟ್ಲಿ ಸೊ ಇನ್ನೇನಾದ್ರೂ ಸಿ ನಿಮಗೆ ಮಾರ್ಕೆಟಲ್ಲಿ ಏರು ಎಲ್ಲನೂ ಗೊತ್ತಿದೆ ಏರು ಉಗಿದೆ ಪೇರು ಏರು ಪೇರು ಎಲ್ಲನೂ ನೋಡಿದ್ದೀರಾ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡೇ ಬಿಟ್ಟಿದ್ದೀರಾ ಹೌದು ಇವಾಗ ನೀವು ಸಕ್ಸಸ್ಫುಲ್ ಆಗಿದ್ದೀರ ನಿಮ್ಮ ಬ್ಯಾಚಿನವರೇ ಯಾರೋ ಒಬ್ಬರು ದುಡ್ಡು ಕಳ್ಕೊಂಡಿರೋದು ನೋಡಿದ್ದೀರಾ ಆದರೆ ನಾನು ಕೇಳಕ್ಕೆ ಹೊರಟಿರೋದು ಸ್ಟಾಕ್ ಅಲ್ಲಿ ವಿದ್ಯೆನ ಕೊಡೋದಕ್ಕೆ ಟಿ ಡಿ ಇದೆ ಬಟ್ ನಾವು ಹೇಳೋದನ್ನು ಫಾಲೋ ಮಾಡಿ ಬರತ್ತಂಥವ್ರು ಸಾಧಕರು ಇದ್ದಾರೆ ಇನ್ನು ಸ್ವಲ್ಪ ಜನ ನಾವು ಹೇಳಿದ್ದು ಕೇಳಿಸ್ಕೊಳ್ಳೋದೇ ಇಲ್ಲ ನಾವು ಹೇಳಿದ್ದನ್ನು ಮಾಡೋದೇ ಇಲ್ಲ ಸೊ ಆ್ಯಂಡ್ ಹೊರ್ಗಿನ ತುಂಬ ಜನ ಔಟ್ಸೈಡ್ ಸ್ಟೂಡೆಂಟ್ಸ್ಗಳು ಟಿ ಡಿಗೆ ಬಂದು ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ ವಿಸಿಟ್ ಮಾಡ್ತಾರೆ ಬಟ್ ಕೋಚಿಂಗ್ ಅಂತೂ ಸೇರಿಕೊಳ್ಳಲ್ಲ ಸೊ ಸೇರ್ಕೊಳ್ಳ್ದರೆ ಯೂಟ್ಯೂಬಲ್ಲೇ ಎಲ್ಲ ಫ್ರೀಯಾಗಿ ಸಿಗುತ್ತೆ ಅಂತ ಯೂಟ್ಯೂಬಲ್ಲಿ ನೋಡ್ತಾರಲ್ಲ ಸೊ ಯೂಟ್ಯೂಬ್ ನೋಡೋರು ಸಕ್ಸಸ್ಫುಲ್ ಆಗ್ತಾರ ಅಂದರೆ ಎಲ್ಲನೂ ಫ್ರೀ ಆಗಿದೆಯಲ್ಲ ಎಲ್ಲರೂ ಹೇಳೋದು ಫ್ರೀ 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 ಅಂತಾರೆ ಫ್ರೀಯಾಗೆ ಎಲ್ಲ ಸಕ್ಸಸ್ಫುಲ್ ಆಗ್ಬಿಡುತ್ತಾ ಮಾರ್ಕೆಟಲ್ಲಿ ಇಲ್ಲ ಸರ್ ಅದು ಯೂಟ್ಯೂಬಲ್ಲಿ ನೋಡ್ಕೊಂಡು ಯಾರೂ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅಂತಂದರೆ ರೀಸೆಂಟಾಗಿ ಒಂದು ಸ್ಕ್ಯಾಮ್ ಆಗಿದೆ ಅವರೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ನಮಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ಕೊಂಡು ನಾವೆಲ್ಲ ಇನ್ವೆಸ್ಟ್ ಮಾಡಿದಾಗ ಅವರು ಎಕ್ಸಿಟ್ ಆಗ್ಬಿಡ್ತಾರೆ ಆಗ ನಮ್ಮ ಅಮೌಂಟು ಫುಲ್ ಲಾಸ್ ಆಗ್ಬಿಡ್ತೀವಿ ಬನ್ನಿ ಅತಿ ಕಡಿಮೆ ಬೆಲೆಯಲ್ಲಿ ಆರುವರೆ ಸಾವಿರ ರೂಪಾಯಿಲಿ ಎಷ್ಟು ನಾಲೆಜ್ ಬೇರೆ ಕಡೆ ಎಲ್ಲ ಹೋದರೆ ಫಾರ್ಟಿಯಿಂದ ಸಿಕ್ಸ್ಟಿ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಬೇಸಿಕ್ ಹೇಳ್ಕೊಡೋಕ್ಕೆ ನಮಗೆ ಬೇಸಿಗೆ ತಿಳ್ಕೋದೆ ನಾವು ನೆಕ್ಸ್ಟ್ ಡೇಸ್ಗೆ ಹೋಗೋಕ್ಕಾಗಲ್ಲ ಇಲ್ಲಿ ಆರುವರೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ತ್ರೀ ಡೇಸ್ ವರ್ಕ್ಶಾಪ್ ಇರುತ್ತೆ ಮತ್ತು ಹದಿನೈದು ದಿವಸ ಲೈವ್ ಟ್ರೇಡಿಂಗ್ ಇರುತ್ತೆ ನಮಗೆ ಅವ್ರು ಹೇಳ್ಕೊಟ್ಟರೆ ವಿದ್ಯೆ ನಮ್ಗೆ ಏನಾರ ಡೌಟ್ಸ್ ಇದೆಯಾ ಅನ್ನೋಕ್ಕೋಸ್ಕರನೇ ನಮಗೆಲ್ಲ ಇಲ್ಲಿ ಟ್ರೇಡಿಂಗ್ ಫ್ಲೋರಲ್ಲೆಲ್ಲ ಕ್ಲೀನಾಗಿ ಹೇಳ್ಕೊಡ್ತಾರೆ ಬನ್ನಿ ನೀವು ಟಿ ಟಿ ಡಿಗೆ ಕಲೀರಿ ಸ್ಟೆಪ್ ಬೈ ಸ್ಟೆಪ್ ಕಲೀರಿ ನೀವು ಕೂಡ ದುಡ್ಡು ಮಾಡ್ಬೋದು ವಿತ್ ಪ್ರಾಪರ್ ನಾಲೆಡ್ಜ್ ಮತ್ತು ವಿತ್ ಆಗಿ ಟ್ರೇಡ್ ಮಾಡಬೇಕು ಸೊ ನಮ್ಮದರಲ್ಲಿ ಏನಂದರೆ ಕೂಪನ್ ಸಿಸ್ಟಮ್ ಸಹ ಮಾಡಿದ್ದೀವಿ ಸೊ ಯಾರ್ಯಾರು ಕೋರ್ಸ್ ಕಂಪ್ಲೀಟ್ ಮಾಡ್ತಾರೋ ಅವ್ರ ಕೂಪನ್ ಸಹ ಕೊಡ್ತೀವಿ ಆ ಕೂಪನನ್ನು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನೀವು ಕೊಟ್ಟರೆ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಹದಿನೈದು ದಿವಸ ಹದಿನೈದು ನಿಮಿಷ ನಿಮ್ಗೆ ಒಂದು ಒಂದು ಮೆಂಟರ್ಶಿಪ್ ಸಹ ಕೊಡ್ತೀವಿ ಸೊ ಐ ಇಂಗೆ ಬಹುಶಃ ಎಲ್ಲೂ ಸಹ ಇಲ್ಲ ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಟಿ ಡಿ ಪಕ್ಕದಲ್ಲಿ ಕುತ್ಕೊಂಡು ಟ್ರೇಡ್ ಹಾಕ್ಸಿ ಟ್ರೇಡ್ ನಿಮ್ಗೆ ಯಾವ ಥರ ಸ್ಟ್ರಾಟಜಿ ಬೇಕೋ ಎಲ್ಲನೂ ನಾವು ನಿಮ್ಮ ನಿಮ್ಮ ಒಂದು ಮೈಂಡ್ಸೆಟ್ ಮೇಲೆ ನಿಮ್ಗೆ ಯಾವ ಸ್ಟಾಕ್ ಮೇಲೆ ಹೋಗುತ್ತೋ ಅದಕ್ಕೊಂದು ಸ್ಟ್ರಾಟಜಿ ಬಿಲ್ಡ್ ಮಾಡಿಕೊಡ್ತೀವಿ ಬಟ್ ಯಾವುದೇ ರೀತಿಯಾದ ನಮ್ಮ ಟಿ ಡಿಯಿಂದ ಸ್ಟಿಪ್ಸ್ಗಳಾಗಲಿ ಅದನ್ನು ಯಾವ ಸ್ಟಾಕ್ ಹೋಗುತ್ತೆ ಹೇಳಿ ಇವೆಲ್ಲ ಯಾವ ಯಾವುದು ಎನ್ಕರೇಜ್ ಸಹ ಮಾಡಲ್ಲ ನಿಮ್ಗೆ ಯಾವ ಸ್ಟಾಕ್ ಹೋಗುತ್ತೆ ಅಂತ ನೀವೇ ಕಂಡುಹಿಡಿಯಬೇಕು ಡೆಫಿನೆಟ್ಲಿ ನಾವು ನಾಲೆಜ್ ಕೊಡ್ತೀವಿ ನಿಮ್ಗೆ ಅಸೈನ್ಮೆಂಟ್ಸ್ ಕೊಡ್ತೀವಿ ಸೊ ಅದರಿಂದ ನೀವು ತಿಳ್ಕೊಂಡು ಒಳ್ಳೆ ದುಡ್ಡು ಮಾಡ್ಬೋದು ಸೊ ಅಪಾರ್ಟ್ ಫ್ರಮ್ ದಿಸ್ ಅವರೆ ಸೊ ಏನೇನೆಲ್ಲ ಮಾಡಿ ದುಡ್ಡು ಕಳ್ಕೊತಾರೆ ಏನೇನೆಲ್ಲ ಮಾಡಬಾರ್ದು ಏನೇನೆಲ್ಲ ಮಾಡಬೇಕು ಸರ್ ಏನೇನು ಕೇಳಕ್ಕೆ ಈ ಟೈಮಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಫ್ಯೂಚರ್ ಆಪ್ಷನ್ಸು ಇಂಟರ್ ಡೇ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ಶಾರ್ಟ್ ಟೈಮಲ್ಲಿ ನಾವು ಮಾಡ್ತೀವಿ ಅಂದರೆ ಈಸಿಗೆ ಗ್ಯಾಮ್ಲಿಂಗ್ ಅದು ನಾವು ಏನೇ ಮಾಡಬೇಕಾದ್ರೂ ಗ್ಯಾಮ್ಲಿಂಗಲ್ಲಿ ಇವತ್ತು ದುಡ್ಡು ಬರುತ್ತೆ ನಾಳೆ ಇನ್ನಷ್ಟು ದುಡ್ಡು ಹಾಕ್ತೀವಿ ಅದಕ್ಕೆ ಎಲ್ಲ ಹೊಂಟೋಗಿಡುತ್ತೆ ಹಂಗೋಸ್ಕರ ದಯವಿಟ್ಟು ಯಾರು ಅಷ್ಟೇ ಫ್ಯೂಚರ್ ಆಪ್ಷನ್ಸ್ ಮಾಡಿಕೊಂಡು ದುಡ್ಡು ಕಳ್ಕೊಂಡು ಲಾಸ್ ಆಗಬೇಡಿ ಯಾಕೆ ಅಂತಂದರೆ ಒಂದು ರೂಪಿನೂ ಕೂಡ ನಾವು ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ ಈಕ್ವಿಟಿಯಲ್ಲಿ ಹಾಕಬೇಕು ಹೋಲ್ಡಿಂಗಲ್ಲಿ ಕರೆಕ್ಟಾಗಿ ನಾವು ಸ್ಟ್ಯಾಟಜಿ ಯೂಸ್ ಮಾಡ್ಕೊಂಡು ಹಾಕಿದ್ರೆ ಏನೋ ಒಂದು ಒಂದು ನಂದು ಈಗ ಟೆಂಪ್ರರಿ ಲಾಸಸ್ ಆಗಿದೆ ಅಂದರೆ ನಾನು ಎಕ್ಸಿಟ್ ಆಗಿಲ್ಲ ಯಾಕೆ ಅಂತಂದರೆ ನಾನು ಇವತ್ತಲ್ಲಿ ನಾಳೆ ಮೇಲೆ ಹೋಗೇ ಹೋಗುತ್ತೆ ಹಂಗಾಗಿ ನಾನು ಹೋಲ್ಡ್ ಮಾಡ್ತೀನಿ ನನ್ನ ಪ್ರಾಫಿಟು ಆಗುತ್ತೆ ನನಗೆ ಈ ಥರ ಟೆಂಪ್ರವರಿ ಲಾಸ್ ಆಗಲೇಬೇಕು ಹಂಗಾದಾಗ ನಾನು ದುಡ್ಡು ಮಾಡ್ತಾಯಿದ್ದೀನಿ ಬಟ್ ನೀವು ಬನ್ನಿ ಕಲೀರಿ ಸ್ಟ್ರಾಟಸಿ ಕೂಡ ಕ್ಲೀನಾಗಿ ಹೇಳ್ ಹೇಳ್ಕೊಡ್ತಾರೆ ಅದೇ ಥರ ನೀವು ಫಾಲೋಅಪ್ ಮಾಡಿ ಬಟ್ ಆಪ್ಷನ್ಸು ಮತ್ತು ಇಂಟರ್ಡೇ ಎಲ್ಲ ಚಿಂಟು ಪಿಂಟು ಎಲ್ಲ ಆಡಕ್ಕೆ ಹೋಗಬೇಡಿ ಯಾಕೆ ಅಂತ ಅದರಲ್ಲಿ ಸಕ್ಸಸ್ ರೇಟ್ ಇಲ್ಲವೇ ಇಲ್ಲ ನೈಂಟಿ ಏಯ್ಟ್ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ನಮಗೆ ಸಕ್ಸಸ್ ರೇಟ್ ಬೇಕು ಅಂತಂದರೆ ಹೋಲ್ಡಿಂಗ್ ಅಥವಾ ಲಾಂಗ್ ಟರ್ಮ್ಸ್ ಇದೆ ಮ್ಯೂಚುವಲ್ ಫಂಡ್ಸ್ ಇದೆ ಅದು ಅದೆಲ್ಲ ಕೂಡ ಹೇಳ್ಕೊಡ್ತಾರೆ ನಾವು ಯಾವ ಥರ ಸ್ಟಾಕ್ಸ್ನ ಅನಲೈಸ್ ಮಾಡಬೇಕು ಐ ಪಿ ಓ ಬ ಐ ಪಿ ಓ ಬರುತ್ತೆ ಈಗ ಪೇ ಟಿ ಎಮ್ ಬಂತು ಆ ಪೇ ಟಿ ಎಮ್ಮಲ್ಲಿ ತುಂಬ ಜನ ಇನ್ವೆಸ್ಟ್ ಮಾಡಿದ್ವಿ ಐ ಪಿ ಎಲ್ಲಿ ಐ ಪಿ ಓದಲ್ಲಿ ಏನು ಜಿ ಎಂ ಪಿ ವ್ಯಾಲ್ಯೂ ಎಷ್ಟಿರುತ್ತೆ ಅದನ್ನು ಜನ ಎಷ್ಟು ಬೈ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾವು ಸುಮ್ಮನೆ ಒಂದು ಲಾಟ್ ಅಲ್ಲಿ ಅಲಾಂಡ್ಮೆಂಟ್ ಸಿಕ್ತು ಅಂತ ನಾವೇನು ಮಾಡ್ತೀವಿ ಬೈ ಮಾಡ್ತೀವಿ ಇವತ್ತು ನೋಡ್ರು ಎರಡು ಸಾವಿರ ರೂಪಾಯಿ ಬಂದಿದ್ದು ಐ ಪಿ ಓ ಇವತ್ತು ಮುನ್ನೂವತ್ತು ರೂಪಾಯಿ ಇದೆ ಜನಗಳಿಗೆ ನಾಲೆಜ್ ಗೊತ್ತಿಲ್ಲ ನಾವು ಸುಮ್ಮನೆ ಇನ್ವೆಸ್ಟ್ ಮಾಡ್ತೀವಿ ಇವತ್ತು ದುಡ್ಡು ಹಾಕ್ಬಿಟ್ಟು ನಾಳೆ ಬಾ ಅಂತಂದರೆ ಮಾರ್ಕೆಟಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ವಿತ್ ಪ್ಯೂರ್ ನಾಲೆಜ್ ಕ ಮಾತ್ರ ನಾವು ಮಾರ್ಕೆಟಲ್ಲಿ ಲೈಫ್ ಟೈಮ್ ಉಳಿಯೋಕ್ಕೆ ಸಾಧ್ಯ ಮತ್ತು ಇದು ನಮ್ಮ ಕರ್ನಾಟಕದಲ್ಲಿ ಇದು ನಮಗೆಲ್ಲ ಬರ್ತಾಯಿರೋ ಫಸ್ಟ್ ಬ್ಲೇಡ್ ಜನ್ರೇಷನ್ ನಾನು ಕ್ಲೀನಾಗಿ ಹೋಗ್ತಾ ಇರೋ ನೆಕ್ಸ್ಟ್ ಜನ್ರಿ ಬರ್ತಾನೆ ಇರುತ್ತೆ ನಾನೇ ಇಲ್ಲಿಗೆ ಬ್ರೇಕಪ್ ಆಗಿಬಿಟ್ರೆ ಲಾಸು ಮಾರ್ಕೆಟು ಅಂತ ಹೋದರೆ ನಾವು ಫ್ಯೂಚರ್ ನಾವು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಈಗ ಹೊರ ರಾಜ್ಯದಲ್ಲಿ ರಾಜಸ್ಥಾನ್ ಮುಂಬೈ ಪುಣೆ ಅವರೆಲ್ಲ ಅದೇ ಹಾಬಿ ಅವ್ರು ಅದನ್ನೇ ಮಾಡಿಕೊಂಡು ಆರಾಮಾಗಿ ವರ್ಕ್ ಮಾಡೋ ಎಲ್ಲೂ ಕೆಲಸಕ್ಕೋಗಲ್ಲಿ ಆರಾಮಾಗಿ ಟ್ರೇಡ್ ಮಾಡ್ಕೊಂಡು ಇರ್ತಾರೆ ಬಟ್ ನಾವು ಕೂಡ ನಾನು ಆಫೀಸಲ್ಲೂ ವರ್ಕ್ ಮಾಡ್ತೀನಿ ಮತ್ತು ನಾನು ಟ್ರೇಡ್ ಎಸ್ ಸೆಟಪ್ ಮಾಡಿರ್ತೀನಿ ಆಟೋಮ್ಯಾಟಿಕಲಿ ನಾನು ನನಗೆ ಎವ್ರಿ ಮಂತ್ ತ್ರೀ ಟು ಫೋರ್ ಪರ್ಸೆಂಟ್ ಅರ್ನ್ ಮಾಡ್ತೀನಿ ಸೊ ಅವರೇ ಸೊ ನೀವು ಸ್ಟಾಕ್ ಮಾರ್ಕೆಟ್ ಬಂದಾದ ಮೇಲೆ ಬರೋಕ್ಕೆ ಮುಂಚೆ ಲೈಫ್ ಹೆಂಗಿತ್ತು ಇವಾಗ ಹೆಂಗಿದೆ ಸರ್ ಬಿಫೋರ್ ಸ್ಟಾಕ್ ಮಾರ್ಕೆಟು ಅದೇ ಸ್ಯಾಲ್ರಿ ತೊಗೊಂಡು ಕಮಿಟ್ಮೆಂಟು ಮನೆ ಬಾಡಿಗೆ ಅಷ್ಟೇ ಸೇವಿಂಗ್ಸ್ ಏನು ಮಾಡೋಕ್ಕೆ ಆಗ್ತಾ ಇಲ್ಲ ನಾನು ಸ್ಟಾಕ್ ಮಾರ್ಕೆಟ್ ಬಂದು ನಾನು ಕಲ್ತಾದ ಮೇಲೆ ನನ್ನ ಲೈಫ್ ತುಂಬ ಚೇಂಜಸ್ ಆಗ್ತಾಯಿದೆ ನಾನೇ ಪ್ರೊಡಿಕ್ ಆಗ್ತಿಲ್ಲ ನಾನು ಇಷ್ಟು ನಾನು ಒಂದು ಕೋಟಿ ನೋಡ್ತೀನಿ ಅಂತ ನನ್ನ ಡ್ರೀಮೇ ಇರಲಿಲ್ಲ ಯಾವಾಗ ಇಲ್ಲಿ ಬಂದು ನಿಮ್ಮ ಎಲ್ಲ ಕೇಳಿದಾಗ ಯಾಕೆ ಮಾಡೋಕ್ಕಾಗಲ್ಲ ನಾವು ಯಾವಾಗ ಶ್ರೀಮಂತ ಥರ ಯಾಕೆ ಮಾಡೋಕ್ಕಾಗಲ್ಲ ಅನ್ಕೋಸ್ಕರ ನಾನು ವರ್ಕ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ನನ್ನ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡಿ ನಾನು ಪ್ರಾಫಿಟ್ ಬರೋದನ್ನೆಲ್ಲ ನಾನು ಇನ್ನೂ ಡ್ರೀಮ್ ನಾನು ಇನ್ನೂ ತುಂಬ ಡ್ರೀಮ್ ಬಿಗ್ ಮಾಡಬೇಕು ಅನ್ನೋಕ್ಕೋಸ್ಕರ ಈ ಪ್ರಾಫಿಟ್ ದುಡ್ಡಲ್ಲೇ ಐಫೋನ್ ಲ್ಯಾಪ್ಟಾಪ್ ತೊಗೊಂಡಿದ್ದೀನಿ ಮ್ಯಾಕ್ ಬುಕೆಯರು ಐಫೋನ್ ಫಿಫ್ಟೀನ್ ತೊಗೊಂಡಿದ್ದೀನಿ ನಾನು ತುಂಬ ಇನ್ನೂ ಈ ಥರ ಎಲ್ಲ ನಾನು ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಬಟ್ ನಾನು ಇನ್ನ ಡ್ರೀಮ್ ಇದೆ ಇನ್ನೂ ನಾನು ತುಂಬ ಅಚೀವ್ಮೆಂಟ್ ಮಾಡಬೇಕು ಅಂತ ಇಷ್ಟ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಬಟ್ ಮಾರ್ಕೆಟ್ಗೆ ಎಲ್ಲರೂ ಬನ್ನಿ ನಂತರ ದುಡ್ಡು ಮಾಡೋದು ಕಲೀರಿ ನೀವು ಕೂಡ ಟಿ ಡಿ ಲಿ ಸಾಧಕವರ ಸೀಟ್ ಬನ್ನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಎಸ್ ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಬ್ಬರು ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಅಂತ ನಂಬ್ತೀರಾ ಸೊ ಇಲ್ಲಿದೆ ಪ್ರತ್ಯಕ್ಷ ಸಾಕ್ಷಿ ಭರತ್ ಅವರು ಒಂದು ಹಳ್ಳಿ ಗಾಡಿನ ಪ್ರದೇಶದಿಂದ ಬಂದು ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ ಸೊ ನೋಡ್ಬೋದು ಅವರು ಪ್ರಾಫಿಟಲ್ಲೇ ಅವರು ಮ್ಯಾಕ್ಬುಕ್ಕು ಅಂಡ್ ಐಫೋನ್ ಸಹ ತಗೊಂಡಿದ್ದಾರೆ ಅಂಡ್ ಅದು ಟೈಟಾನ್ ಹಾರ್ಟ್ ವಾಚ್ ಅಂತೆ ಆಟೋಮೆಟಿಕ್ ಒಳ್ಳೆ ಕಾಸ್ಟ್ಲಿ ವಾಚ್ ಸಹ ತಗೊಂಡಿದ್ದಾರೆ ಅಂಡ್ ಅವ್ರ ಗುರಿ ಬಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದ್ ಕೋಟಿ ಮಾಡ್ಬೇಕಂತ ಡೆಫಿನೆಟ್ಲಿ ಅದೆಲ್ಲ ಅಚೀವ್ ಆಗ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ ದೇವರಲ್ಲಿ ಕೇಳ್ಕೊತೀನಿ ನಮ್ಮೆಲ್ಲರ ಆಶೀರ್ವಾದ ಭರತ್ ಮೇಲೆ ಇದೆ ಸೊ ಭರತ್ ಇಂದ ತುಂಬಾ ಜನಕ್ಕೆ ಒಳ್ಳೇದು ಸಹ ಆಗುತ್ತೆ ಯಾಕಂದ್ರೆ ಅವರು ಇರೋ ಸತ್ಯನ ಹೇಳ್ತಾ ಇದಾರೆ ಮಾರ್ಕೆಟ್ ಇಲ್ಲಿರೋ ಸತ್ಯನ ಭರತ್ ಎಲ್ಲರೂ ಹೇಳ್ತಾ ಇದ್ದಾರೆ ಆ್ಯಂಡ್ ಭರತನ ಫಾಲೋ ಮಾಡಿ ಟಿ ಡಿ ಅಕಾಡೆಮಿನೂ ಫಾಲೋ ಮಾಡಿ ಸೊ ಕರ್ನಾಟಕ ಜನತೆಗೆ ಏನು ಸಿಕ್ತು ಈ ವಿಡಿಯೋ ಇಂದರೆ ವೆರಿ ಸಿಂಪಲ್ ಸ್ಟಿಕ್ ಆನ್ ಟು ಯುವರ್ ಗೇಮ್ ನಾವು ಏನು ಹೇಳ್ಕೊಟ್ಟಿದ್ದೀವ್ ಸ್ಟ್ರಾಟಜಿಗಳನ್ನು ನಾವು ಹೇಳ್ಕೊಟ್ಟಿರೋ ವಿದ್ಯೆನ ಪ್ರಾಕ್ಟೀಸ್ ಮಾಡಿ ಮಾಡಿ ನಿಮ್ಮ ಸ್ವಂತ ಬ್ರೈನನ್ನು ದಯಮಾಡಿ ಯೂಸ್ ಮಾಡಬೇಡಿ ಸೊ ಏನು ಹೇಳ್ಕೊಟ್ಟಿದ್ದೀವೋ ಆ ಗೈಡ್ಲೈನ್ಸಲ್ಲಿ ಹೋಗಿ ಆ್ಯಂಡ್ ಟಿಪ್ಸನ್ನು ತೊಗೋಬೇಡಿ ಎಫ್ ಓ ಎಕ್ಸ್ಪೆಷಲಿ ಆಪ್ಷನ್ ಬೈಯಿಂಗ್ ಇಂಟ್ರಾಡೆ ಬಿಟ್ಬಿಟ್ಟು ಹೊರಗಡೆ ಬನ್ನಿ ಸೇ ಯಾರ್ಯಾರು ಆಪ್ಷನ್ ಬೈ ಮಾಡ್ತಿರೋ ಇವತ್ತು ನಾನು ಕೈ ಮುಗಿದು ಕೇಳ್ಕೊತೀನಿ ಮಾಡಬೇಡಿ ನಿಮ್ಮ ಲೈಫನ್ನ ನೀವು ಉಳಿಸ್ಕೊಳ್ಳಿ ನಿಮ್ಮ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಆಪ್ಷನ್ ಬೈಯಿಂಗ್ ಮಾತ್ರ ಮಾಡಬೇಡಿ ಆಪ್ಷನ್ ಬೈಯಿಂಗ್ ಮಾಡಿದ್ರೆ ನಿಮ್ಮ ಲೈಫೇ ಹಾಳಾಗೋಗುತ್ತೆ ಬೀದಿಗೂ ಸಹ ಬಂದುಬಿಡ್ತಾರೆ ಇರೋ ಬರೋ ಮನೆ ಎಲ್ಲ ಮಾರ್ಕೊಂಬಿಡ್ತಾರೆ ಯಾಕಂದರೆ ನನಗೆ ಗೊತ್ತಿದೆ ಸ್ಟಾಕ್ ಮಾರ್ಕೆಟಲ್ಲಿ ಆಪ್ಷನ್ ಬೈಯರ್ಸ್ಗಳು ಎಷ್ಟು ಲಕ್ಷಗಳು ಕಳ್ಕೊಂಡು ಯಾವ್ಯಾವ ಥರ ಅವ್ರ ಲೈಫನ್ನೇ ಅಂತ್ಯ ಮಾಡ್ಕೊಂಡಿದ್ದಾರೆ ಅನ್ನೋ ಸತ್ಯ ನನಗೆ ಗೊತ್ತಿದೆ ಯಾಕಂದರೆ ಪ್ರತಿ ವಾರ ನಾನು ಇನ್ನೂರು ಜನ ಟ್ರೇಡರ್ಸ್ಗಳನ್ನು ನೋಡ್ತೀನಿ ಪ್ರತಿ ವಾರ ತಿಂಗಳಿಗೆ ನಾನು ಸಾವಿರಾರು ಜನ ಟ್ರೇಡರ್ಸ್ಗಳನ್ನು ಅಪ್ ಮಾಡ್ತೀನಿ ಟಿ ಡಿ ಅಕಾಡೆಮಿ ಐದು ಬ್ರಾಂಚ್ಗಳನ್ನು ಹೊಂದಿದೆ ನಲವತ್ತೈದು ಜನ ಸ್ಟಾಫ್ ಇದ್ದಾರೆ ಇದೊಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಆ್ಯಂಡ್ ನಮಗೆ ಗೊತ್ತಿರುವಂಥ ರಿಯಾಲಿಟಿ ಬೇರೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ನಾವು ಪ್ರತಿ ವಾರ ಸಾವಿರಾರು ಜನಕ್ಕೆ ಐ ಮೀನ್ ಪ್ರತಿ ವಾರ ನೂರಾರು ಜನಕ್ಕೆ ಒಂದು ವಿದ್ಯಾದಾನ ಮಾಡ್ತಾಯಿದ್ದೀವಿ ಇದ್ದೀವಿ ಅದರಿಂದ ನಮ್ಮ ಸ್ಟೂಡೆಂಟ್ಸು ಸಕ್ಸಸ್ಫುಲ್ ಆಗಿರೋದು ಸಹ ನೋಡ್ತಾ ಇದ್ದೀರಾ ಸೊ ದ ಅಲ್ಟಿಮೇಟ್ ಗೋಲ್ ಬಂದು ಎಲ್ಲರೂ ದುಡ್ಡು ಮಾಡಬೇಕು ಬಟ್ ಕಲ್ತ್ಕೊಂಡು ದುಡ್ಡು ಮಾಡಿ ಕಲ್ತ್ಕೊಳ್ದಿರ ಅರ್ಧಂಬರ್ಧ ನಾಲೆಜಿಂದ ಸ್ಟಾಕ್ ಮಾರ್ಕೆಟ್ ಬರಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇದ್ದೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ಕರ್ನಾಟಕ ನಮ್ಮ ಕೋರ್ಸಸ್ ಜಾಯಿನ್ ಆಗೋದು ವೆರಿ ಸಿಂಪಲ್ ತ್ರೀ ಡೇಸ್ ವರ್ಕ್ಶಾಪ್ ಇರುತ್ತೆ ಶುಕ್ರವಾರ ಶನಿವಾರ ಆ್ಯಂಡ್ ಭಾನುವಾರ ಸೊ ಶುಕ್ರವಾರ ಹತ್ತು ಗಂಟೆಯಿಂದ ಎರಡು ಗಂಟೆ ಶನಿವಾರ ಹತ್ತು ಗಂಟೆಯಿಂದ ಐದು ಗಂಟೆ ಭಾನುವಾರ ಹತ್ತು ಗಂಟೆಯಿಂದ ಐದು ಗಂಟೆ ಐದು ಬ್ರಾಂಚ್ಗಳನ್ನು ಒಳಗೊಂಡಿದೆ ರಾಜಾಜಿನಗರ ಜೆ ಪಿ ನಗರ ಯಲಹಂಕ ಹುಬ್ಬಳ್ಳಿ ಮೈಸೂರು ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ ಸೊ ಅವರೊಂದು ಕ್ಯೂ ಆರ್ ಕೋಡ್ ಕಳಿಸ್ತಾರೆ ಐನೂರು ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೊಬೋದು ಈ ಕೂಡಲೇ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ ಸೊ ಸಿಗೋಣ ಇದೇ ಶುಕ್ರವಾರ ನಮಸ್ತೆ ಕರ್ನಾಟಕ ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ ಯಾವುದೇ ರೀತಿಯ ಪ್ರಶ್ನೆಗಳಿರಲಿ ಕನ್ಫ್ಯೂಷನ್ ಇರಲಿ ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ